ಸ್ಟ್ರಾಟಜಿ ನನ್ನ ಅಭ್ಯರ್ಥಿ ಗೆಲ್ಲಬೇಕು. ಭಾರತಿ ಶಂಕರ್ ಅವರು ಒಬ್ಬ ಮಾಜಿ ಶಾಸಕರಿದ್ದಾರೆ. ವರ್ಣ ಕ್ಷೇತ್ರದ 3 ಹೋಬಳಿಗಳು ಅವರು ಹಿಂದೆ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಶಾಸಕರಾಗಿ. ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಮಾಡಿದ್ದೇವೆ. ನನ್ನ ಅಭ್ಯರ್ಥಿ ಗೆಲ್ತಕ್ಕಂಥದ್ದಕ್ಕೆ ಏನ್ ಸ್ಟ್ರಾಟಜಿ ಮಾಡಬೇಕು, ಏನ್ ಚರ್ಚೆ ಮಾಡಬೇಕು, ಇವತ್ತು ಸಭೆ ಇಟ್ಕೊಂಡಿದ್ದೇವೆ. ನಾನು ಇನ್ನೊಬ್ಬರನ್ನ ಸೋಲಿಸಬೇಕು ಅನ್ನೋದಲ್ಲ, ನಾನು ಅಭ್ಯರ್ಥಿ ಗೆಲ್ಲದೇ ಆಗಿ ಅಂತಕ್ಕಂಥದ್ದ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಬಾರಿ ಗೆಲ್ಲುವಂತ ವಾತಾವರಣ ಏನೇನು ಅಂಶಗಳಿದೆ ಅಂತ ನೋಡಿ. ಅವರು ಒಬ್ಬ ದಲಿತ ಸಮಾಜದ ಮುಖಂಡರು ಶಾಸಕರಿರ್ಬಹುದು, ಆದ್ರೆ ಅವರು ಎಲ್ಲರ ಜೊತೆನೂ ಬೆರೆತು ಕೆಲಸ ಮಾಡ್ತಕ್ಕಂಥ ಒಬ್ಬ ವೈದ್ಯ ವೃತ್ತಿ ಮಾಡಿರತಕ್ಕಂಥವರೇನಿದ್ದಾರೆ. ಆ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಬಾರಿ ಶಾಸಕರಾಗಿ ಹಿಂದೆ ಯಾವ ಒಂದು ಪುನರ್ವಿಂಗಡಣೆ ಆಗೋದಕ್ಕಿಂತ ಮುಂದೆ ಶಾಸಕರ ಕೆಲಸ ಮಾಡಿದ್ದಾರೆ. ಅವರದೇ ಆದಂತಹ ಶಕ್ತಿ ಇದೆ. ನಮ್ಮ ಪಕ್ಷದ ಒಂದು ಬೇಸು ಇದೆ ಅಲ್ಲಿ. ಕೆಲವು ಓಟಿಗೆ ನಾವು ಇಲ್ಲಿವರೆಗೆ ಕೈ ಹಾಕಿರಲಿಲ್ಲ ಅಲ್ಲಿ. ಸಮರ್ಥವಂತ ಅಭ್ಯರ್ಥಿ ನಿಲ್ಲಿಸಿರೋದ್ರಿಂದ ಚುನಾವಣೆ ಗೆಲ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನನ್ನ ಸ್ಟ್ರಾಟಜಿ ನನ್ನ ಅಭ್ಯರ್ಥಿ ಗೆಲ್ಲಬೇಕು. ಭಾರತಿ ಶಂಕರ್ ಅವರು ಒಬ್ಬ ಮಾಜಿ ಶಾಸಕರಿದ್ದಾರೆ. ವರ್ಣ ಕ್ಷೇತ್ರದ 3 ಹೋಬಳಿಗಳು ಅವರು ಹಿಂದೆ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಶಾಸಕರಾಗಿ. ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಮಾಡಿದ್ದೇವೆ. ನನ್ನ ಅಭ್ಯರ್ಥಿ ಗೆಲ್ತಕ್ಕಂಥದ್ದಕ್ಕೆ ಏನ್ ಸ್ಟ್ರಾಟಜಿ ಮಾಡಬೇಕು, ಏನ್ ಚರ್ಚೆ ಮಾಡಬೇಕು, ಇವತ್ತು ಸಭೆ ಇಟ್ಕೊಂಡಿದ್ದೇವೆ. ನಾನು ಇನ್ನೊಬ್ಬರನ್ನ ಸೋಲಿಸಬೇಕು ಅನ್ನೋದಲ್ಲ, ನಾನು ಅಭ್ಯರ್ಥಿ ಗೆಲ್ಲದೇ ಆಗಿ ಅಂತಕ್ಕಂಥದ್ದ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಬಾರಿ ಗೆಲ್ಲುವಂತ ವಾತಾವರಣ ಏನೇನು ಅಂಶಗಳಿದೆ ಅಂತ ನೋಡಿ. ಅವರು ಒಬ್ಬ ದಲಿತ ಸಮಾಜದ ಮುಖಂಡರು ಶಾಸಕರಿರ್ಬಹುದು, ಆದ್ರೆ ಅವರು ಎಲ್ಲರ ಜೊತೆನೂ ಬೆರೆತು ಕೆಲಸ ಮಾಡ್ತಕ್ಕಂಥ ಒಬ್ಬ ವೈದ್ಯ ವೃತ್ತಿ ಮಾಡಿರತಕ್ಕಂಥವರೇನಿದ್ದಾರೆ. ಆ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಬಾರಿ ಶಾಸಕರಾಗಿ ಹಿಂದೆ ಯಾವ ಒಂದು ಪುನರ್ವಿಂಗಡಣೆ ಆಗೋದಕ್ಕಿಂತ ಮುಂದೆ ಶಾಸಕರ ಕೆಲಸ ಮಾಡಿದ್ದಾರೆ. ಅವರದೇ ಆದಂತಹ ಶಕ್ತಿ ಇದೆ. ನಮ್ಮ ಪಕ್ಷದ ಒಂದು ಬೇಸು ಇದೆ ಅಲ್ಲಿ. ಕೆಲವು ಓಟಿಗೆ ನಾವು ಇಲ್ಲಿವರೆಗೆ ಕೈ ಹಾಕಿರಲಿಲ್ಲ ಅಲ್ಲಿ. ಸಮರ್ಥವಂತ ಅಭ್ಯರ್ಥಿ ನಿಲ್ಲಿಸಿರೋದ್ರಿಂದ ಚುನಾವಣೆ ಗೆಲ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಪಡ್ತೀವಿ.